ನಗರೀಕರಣದ ಹೆಸರಿನಲ್ಲಿ ಬೆಂಗಳೂರಿನಲ್ಲಿ ರಸ್ತೆಗಳು ಫ್ಲೈಓವರ್ಗಳು ಫುಟ್ಪಾತ್ಗಳ ನಿರ್ಮಾಣ ಎಗ್ಗಿಲ್ಲದೆ ನಡೀತಾ ಇದೆ ಆದರೆ ಜನರಿಗೆ ಇದು ಎಷ್ಟು ಉಪಯೋಗಿ ಜನರು ಇದರಲ್ಲಿ ಸೇಫಾಗಿ ಓಡಾಡ್ಬೋದಾ ಹೀಗೆ ಹಲವಾರು ಪ್ರಶ್ನೆಗಳು ನಿಮಗೆ ನಾವು ಮೂರು ಅಂಡರ್ ಪಾಸ್ಗಳನ್ನು ಇವತ್ತು ತೋರಿಸ್ತೀವಿ ಈ ಮೂರು ಅಂಡರ್ ಪಾಸ್ಗಳಲ್ಲಿ ಜನ ಓಡಾಡೋದಕ್ಕೆ ಭಯ ಬೀಳ್ತಾ ಇದ್ದಾರೆ ಹೋದರೆ ವಾಪಸ್ ಬರ್ತೀವ ಇಲ್ವಾ ಅಂತ ಭಯ ಅವರಿಗೆ ಹಾಗಾಗಿ ಯಾರೂ ಓಡಾಡ್ತಾ ಇಲ್ಲ ಯಾವುದದು ಮೂರು ಅಂಡರ್ ಪಾಸ್ ಯಾಕೆ ಜನ ಭಯ ಬೀಳ್ತಾ ಇದ್ದಾರೆ ಅಂತ ನೀವೇ ನೋಡಿ ಕತ್ತಲಾದ ಮೇಲೆ ಈ ಅಂಡರ್ ಪಾಸ್ಗಳು ಮೋಸ್ಟ್ ಡೇಂಜರಸ್ ಮೊಬೈಲ್ ಚಿನ್ನ ದುಡ್ಡು ಜೇಬಲ್ಲಿದ್ರೆ ಮುಗೀತು ಕಥೆ ದರೋಡೆಕೋರರ ಹಾಟ್ಸ್ಪಾಟ್ಗಳಾದ ಅಂಡರ್ ಪಾಸ್ ಹೌದು ಬೆಂಗಳೂರಿನಲ್ಲಿ ಅಂಡರ್ ಪಾಸ್ಗಳಲ್ಲಿ ನಡೆಯುವ ಅಪಘಾತಗಳ ಬಗ್ಗೆ ಹೆಚ್ಚಾಗಿ ಕೇಳಿರ್ತೀರಾ ಆದ್ರೆ ಈಗ ನಾವು ತೋರಿಸುವ ಅಂಡರ್ ಪಾಸ್ ನೋಡಿದ್ರೇನೆ ನಿಮಗೆ ಅಲ್ಲಿ ನಡೆಯೋದು ಏನು ಜನರ ಭಯಕ್ಕೆ ಕಾರಣ ಏನು ಅಂತ ಗೊತ್ತಾಗುತ್ತೆ ಬೆಂಗಳೂರಿನ ಒಂದೊಂದೇ ಅಂಡರ್ ಪಾಸ್ ಅನ್ನ ನಾವು ತೋರಿಸ್ತೀವಿ ನೋಡಿ ಡೇಂಜರಸ್ ಅಂಡರ್ ಪಾಸ್ ನಂಬರ್ ಒನ್ ಸ್ಥಳ ಕಸ್ತೂರಿ ನಗರ ಬೆನಗನಹಳ್ಳಿ ಅಂಡರ್ ಪಾಸ್ ಈ ಅಂಡರ್ ಪಾಸ್ ಎಷ್ಟರ ಮಟ್ಟಿಗೆ ಅಪಾಯ ಅಂದ್ರೆ ಎಂಟ್ರಿಯಲ್ಲೂ ತಿರುವು ಎಕ್ಸಿಟ್ನಲ್ಲೂ ತಿರುವು ಒಂದು ಕಾರಷ್ಟೇ ಹೋಗುವಷ್ಟು ಜಾಗ ಒಂದೇ ಒಂದು ಲೈಟ್ ಇಲ್ಲ ಕಳ್ಳ ಕಾಕರಿಗೆ ಇದು ಹಾಟ್ ಸ್ಪಾಟ್ ಅಂತಾರೆ ಸ್ಥಳೀಯರು ಈ ಅಂಡರ್ ಪಾಸ್ ಬೆಂಗಳೂರಿನ ಮೋಸ್ಟ್ ಡೇಂಜರಸ್ ಅಂಡರ್ ಪಾಸ್ ಅಂದ್ರೂ ಕೂಡ ತಪ್ಪಾಗೋದಿಲ್ಲ ಆ ತರದ ಅವ್ಯವಸ್ಥೆ ಇಲ್ಲಿರುವಂತದ್ದು ಯಾಕಂದ್ರೆ ವಾಹನ ಸವಾರರು ನಿಜಕ್ಕೂ ತುಂಬಾನೇ ಕಷ್ಟ ಪಟ್ಕೊಂಡು ಈ ಅಂಡರ್ ಪಾಸ್ ಅನ್ನ ಪಾಸ್ ಆಗ್ಬೇಕಾಗತ್ತೆ ಎಂಟರ್ ಆದಂಥ ಸಂದರ್ಭದಲ್ಲೂ ಕೂಡ ಕರುವಿದೆ ಜೊತೆಗೆ ಎಕ್ಸಿಟ್ ಆಗುವಂಥ ಸಂದರ್ಭದಲ್ಲೂ ಕರುವು ಜೊತೆಗೆ ಇದನ್ನು ಗಮನಿಸ್ಬೋದು ಯಾವ ಮಟ್ಟಿಗೆ ಈ ಅಂಡರ್ ಪಾಸ್ ಹಾಳಾಗಿದೆ ಅಂತ ಲೈಟ್ಗಳ ವ್ಯವಸ್ಥೆ ಕೂಡ ಇಲ್ಲ ಪ್ರತಿನಿತ್ಯ ಇಲ್ಲಿ ಸಂಜೆ ಆದಂಥ ಸಂದರ್ಭದಲ್ಲಿ ದರೋಡೆ ಪ್ರಕರಣಗಳು ಕೂಡ ಸಾಕಷ್ಟು ನಡೀತವೆ ಮೊಬೈಲ್ಗಳನ್ನು ಕಿತ್ಕೊಳ್ಳುವಂಥದ್ದಾಗಿರಬಹುದು ಹಾಗೆ ಹಣ ಕಿತ್ಕೊಳ್ಳೋದು ಈ ತರದ ಪ್ರಕರಣಗಳು ಕೂಡ ಹೆಚ್ಚಾಗಿ ನಡೀತವೆ ಅನ್ನುವಂತ ಮಾತುಗಳನ್ನು ಕೂಡ ಇಲ್ಲಿ ಸ್ಥಳೀಯರು ಹೇಳ್ತಾ ಇರುವಂಥದ್ದು ಜೊತೆಗೆ ಇಲ್ಲಿ ಸಾಕಷ್ಟು ಮರಗಿಡಗಳು ಕೂಡ ಒಂದು ರೀತಿ ಬೆಳೆದ್ಕೊಂಡಿರುವಂತದ್ದು ಒಂದು ರೀತಿ ಅಂಡರ್ ಪಾಸ್ ಇಲ್ಲ ಆ ಮಟ್ಟಕ್ಕೆ ಇಲ್ಲಿ ಹಾಳಾಗಿರುವಂಥದ್ದು ಅದನ್ನ ಕಟ್ ಮಾಡುವಂಥದ್ದು ಇಲ್ಲಿ ಒಂದು ರೀತಿ ವಾಹನ ಓಡಾಟಕ್ಕೆ ಜನರ ಓಡಾಟಕ್ಕೆ ವ್ಯವಸ್ಥಿತವಾಗಿ ಇಲ್ಲಿ ಸರಿಪಡಿಸುವಂಥದ್ದು ಯಾರು ಕೂಡ ಮಾಡ್ತಾ ಇಲ್ಲ ನೈಟ್ ಅಲ್ಲಿ ಇಲ್ಲಿ ಓಡಾಡೋಕೆ ಆಗಲ್ಲ ಇಲ್ಲಿ ಲೈಟ್ ಇಲ್ಲ ಆಮೇಲೆ ನಡ್ಕೊಂಡೋಗಿ ವ್ಯವಸ್ಥೆ ಇಲ್ಲ ಏನಾದ್ರೂ ಪುಟ್ಪಾತ್ರ ಏನಾದ್ರು ಮಾಡಿದ್ರೆ ಈಸಿ ಇರುತ್ತೆ ನೈಟ್ ಮೊಬೈಲ್ ಅದು ಇದು ಕಳ್ತಾನೆ ಆಗುತ್ತೆ ಹೆಣ್ಮಕ್ಳಿಗೆ ಹೋಗಿ ತುಂಬಾ ಕಷ್ಟ ಆಗುತ್ತೆ ಆ ಬ್ರಿಜ್ ಕೆಳಗಿಂದ ಅಲ್ಲಿ ಹೋಗೋಕ್ಕಾಗಲ್ಲ ನೀವು ಹೋಗ್ಬೇಕು ನಡ್ಕೊಂಡು ಹೋಗಿ ಇಲ್ಲಿ ಎಲ್ಲೂ ಇದನ್ನೇ ಇಲ್ಲ ವ್ಯವಸ್ಥೆನೇ ಇಲ್ಲ ಆ ಬ್ರಿಜ್ ಮೇಲೆ ಹೋಗ್ಬೇಕು ಇಲ್ಲಿ ಅಂಡರ್ ಪಾಸ್ ಇಲ್ಲಿಂದ ಹೋಗ್ಬೇಕು ಇಲ್ಲಿಂದ ಹೋಗಕ್ ಆಗಲ್ಲ ಇಲ್ಲಿ ಬ್ರಿಡ್ಜ್ ಕೆಳಗೆ ಜಾಸ್ತಿ ಆಗೋದು ಇನ್ನೆಲ್ಲಿ ಇಲ್ಲ ಈ ಅಂಡರ್ ಪಾಸ್ ಅಲ್ಲಿ ಮೊನ್ನೆ ಒಂದ್ ಎರಡು ಒಂದ್ ತಿಂಗಳು ಮುಂಚೆ ಆಗ್ತಾ ಇತ್ತು ಇವಾಗ ಕಂಟ್ರೋಲ್ ಆಗಿದೆ ಈ ಬ್ರಿಡ್ಜ್ ಕೆಳಗೆ ಜಾಸ್ತಿ ಆಗ್ತೈತೆ ಲೈಟ್ ಇಲ್ಲ ರೈಲ್ವೆ ಡೇಂಜರಸ್ ಅಂಡರ್ ಪಾಸ್ ನಂಬರ್ ಟು ಸ್ಥಳ ಬೈಯಪ್ಪನಹಳ್ಳಿ ಅಂಡರ್ ಪಾಸ್ ಬೈಯಪ್ಪನಹಳ್ಳಿ ಬಳಿಯ ಕಲ್ಲಪಳ್ಳಿಗೆ ಸಂಪರ್ಕ ಕಲ್ಪಿಸುವ ಈ ಅಂಡರ್ ಪಾಸ್ ನಲ್ಲಿ ಕೇವಲ ವಾಹನ ಓಡಾಟ ಅಲ್ಲ ಪಾದಚಾರಿಗಳು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಓಡಾಡ್ತಾರೆ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಈ ಅಂಡರ್ ಪಾಸ್ ಮೂಲಕವೇ ಹೋಗ್ತಾರೆ ಆದ್ರೆ ಕತ್ತಲಾದ ನಂತರವೇ ಇಲ್ಲಿ ಆತಂಕದ ಸ್ಥಿತಿ ನಿರ್ಮಾಣವಾಗುತ್ತೆ ಈ ಅಂಡರ್ ಪಾಸ್ ಅನ್ನ ಬೆಂಗಳೂರಿನ ಡೇಂಜರಸ್ ಅಂಡರ್ ಪಾಸ್ ಅಂದ್ರೂ ಕೂಡ ತಪ್ಪಾಗೋದಿಲ್ಲ ಯಾಕಂದ್ರೆ ಆ ಮಟ್ಟಿಗೆ ಇಲ್ಲಿ ಅಂಡರ್ ಪಾಸ್ ನ ವ್ಯವಸ್ಥೆ ಇರುವಂತದ್ದು ಇಲ್ಲಿ ಯಾವುದೇ ರೀತಿಯಾದಂತಹ ಲೈಟ್ ವ್ಯವಸ್ಥೆ ಇಲ್ಲ ಬೆಳಗ್ಗೆ ಟೈಮ್ ಅಲ್ಲೂ ಕೂಡ ಇಲ್ಲಿ ಕತ್ತಲಿನ ವಾತಾವರಣ ಇರುತ್ತೆ ಇಲ್ಲಿ ನಡ್ಕೊಂಡು ಕೂಡ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆಗೆ ಅಂದ್ರೆ ಕಲ್ಲಪ್ಪಳ್ಳಿ ಮುಖ್ಯ ರಸ್ತೆ ಏನಿದೆ ಮುಖ್ಯ ರಸ್ತೆಗೆ ಸಂಪರ್ಕ ಕಲ್ಪಿಸುವಂಥ ಅಂಡರ್ ಪಾಸ್ ಇದು ಇಲ್ಲಿ ಕೂಡ ವಾಹನಗಳು ಓಡಾಡ್ತವೆ ವಾಹನಗಳ ಜೊತೆಗೆ ಜನರು ಕೂಡ ಓಡಾಟವನ್ನು ಮಾಡ್ತಾರೆ ಇಲ್ಲಿ ರೈಲ್ವೆ ರೈಲ್ವೆ ಹಳಿ ಇರುವಂಥ ಕಾರಣದಿಂದಾಗಿ ಅಂಡರ್ ಪಾಸನ್ನು ನಿರ್ಮಾಣ ಮಾಡಿರುವಂಥದ್ದು ಆದರೆ ಇಲ್ಲಿ ಆಟೋಗಳಾಗಿರಬಹುದು ಬೇರೆ ಬೇರೆ ವಾಹನಗಳು ಓಡಾಡ್ತವೆ ಆದರೆ ಒಂದು ವಾಹನ ಓಡಾಡುವಂಥ ಸಂದರ್ಭದಲ್ಲಿ ಎದುರುಗಡೆ ವಾಹನ ಬಂದು ಕೂಡ ತುಂಬನೇ ತೊಂದರೆ ಆಗುತ್ತೆ ಜೊತೆಗೆ ತುಂಬ ಜನ ಇಲ್ಲಿ ನಡ್ಕೊಂಡು ಈ ಕಡೆಯಿಂದ ಆ ಕಡೆಗೆ ಆ ಕಡೆಯಿಂದ ಈ ಕಡೆಗೆ ಪಾಸ್ ಮಾಡುವಂಥದ್ದನ್ನು ಕೂಡ ಗಮನಿಸ್ಬೋದು ಸಂಜೆ ಆರು ಗಂಟೆ ಆದ ನಂತರ ಇಲ್ಲಿ ಭಯಾನಕವಾದಂತಹ ವಾತಾವರಣ ಅಂಡರ್ ಪಾಸ್ ಮಾಗಡಿ ರೋಡ್ ಅಂಡರ್ ಪಾಸ್ ವರ್ಷಗಳೇ ಉರುಳಿದರೂ ನಗರದ ಈ ಅಂಡರ್ ಪಾಸ್ಗೆ ಮುಕ್ತಿ ಸಿಕ್ಕಿಲ್ಲ ದೀಪಾಂಜಲಿ ನಗರದಿಂದ ಪಶ್ಚಿಮ ಕಾರ್ಡ್ ರಸ್ತೆಗೆ ಇರೋ ಪ್ರಮುಖ ರಸ್ತೆ ಹೊಸಹಳ್ಳಿ ಮೆಟ್ರೋ ನಿಲ್ದಾಣದ ಬಳಿ ಅಂಡರ್ ಪಾಸ್ನ ಒಂದು ಎಂಟ್ರಿ ಇದೆ ಪಶ್ಚಿಮ ಕಾರ್ಡ್ ರಸ್ತೆಯ ಫೈರ್ ಸ್ಟೇಷನ್ ಬಳಿ ಮತ್ತೊಂದು ಎಂಟ್ರಿ ಇದೆ ಆದರೆ ಕಾಮಗಾರಿ ನೆಪದಿಂದ ವರ್ಷಗಳಾದರೂ ಈ ಅಂಡರ್ ಪಾಸ್ ಬಳಕೆಯಾಗಿದೆ ಹಾಗೆ ಉಳಿದಿದೆ ಬೆಂಗಳೂರಿನಲ್ಲಿರುವಂತಹ ಡೇಂಜರಸ್ ಅಂಡರ್ ಪಾಸ್ಗಳಲ್ಲಿ ಮಾಗಡಿ ರಸ್ತೆಯ ಟೋಲ್ಗೇಟ್ ಅಂಡರ್ ಪಾಸ್ ಕೂಡ ಪ್ರಮುಖವಾಗಿ ಇರುತ್ತೆ ಯಾಕಂದ್ರೆ ಇಲ್ಲಿ ಸುಮಾರು ಮೂರ್ನಾಲ್ಕು ವರ್ಷಗಳ ಹಿಂದೆ ಕಾಮಗಾರಿಯ ಕಾರಣಕ್ಕೆ ಒಂದು ಕಡೆ ಅಂಡರ್ ಪಾಸ್ ಅನ್ನ ಸಂಪೂರ್ಣವಾಗಿ ವಾಹನ ಸಂಚಾರದಿಂದ ಬಂದ್ ಮಾಡಲಾಗಿತ್ತು ವಾಹನ ಸಂಚಾರ ಇಲ್ಲಿಲ್ಲ ಆದರೆ ಆ ಟೂ ವೀಲರ್ನವರು ಕೆಲವರು ಇಲ್ಲಿ ಓಡಾಡ್ತಾರೆ ಭಯದ ವಾತಾವರಣದಲ್ಲಿ ಓಡಾಡುವಂತಹ ಘಟ ಪ್ರಸಂಗ ಇಲ್ಲಿರುವಂಥದ್ದು ಯಾಕಂದ್ರೆ ಪ್ರಮುಖವಾಗಿ ಈ ಅಂಡರ್ ಪಾಸ್ನಲ್ಲಿ ಯಾವುದೇ ರೀತಿಯಂತ ಲೈಟ್ಗಳಿಲ್ಲ ಇದರಿಂದಾಗಿ ಜನ ಬೆಳಗಿನ ಜಾವವೇ ಇಲ್ಲಿ ಅಂದರೆ ಓಡಾಡೋಕ್ಕೂ ಕೂಡ ಎದುರುತ್ತಾರೆ ಅದರಿಂದಾಗಿ ಯಾವಾಗಲೂ ಖಾಲಿ ಖಾಲಿ ಕಾಣುತ್ತೆ ಜೊತೆಗೆ ಕಗ್ಗತ್ತಲ ವಾತಾವರಣ ಇಲ್ಲಿ ಕಂಡು ಬರುವಂಥದ್ದು ಇದನ್ನು ಸರಿಪಡಿಸಬೇಕಾದಂಥವರು ಇನ್ನೂ ಕೂಡ ಯಾಕೆ ಸರಿಪಡಿಸಿಲ್ಲ ಅನ್ನುವಂಥದ್ದೇ ಪ್ರಶ್ನೆ ಸರ್ಕಾರ ಯಾಕೆ ಈ ಥರದ ಬೇಜವಾಬ್ದಾರಿತನ ತನ ಮಾಡ್ತಾ ಅನ್ನುವಂಥದ್ದು ಕೇವಲ ಯಾರೋ ಕೆಲವು ಟೂ ವೀಲರ್ನ ವಾಹನಗಳನ್ನು ಹೊರತುಪಡಿಸಿದ್ರೆ ಬೇರೆ ಯಾವ ವಾಹನಗಳು ಕೂಡ ಓಡಾಡೋದಿಲ್ಲ ಯಾಕಂದರೆ ಅಷ್ಟೇ ಭಯದ ವಾತಾವರಣ ಡೇಂಜರ್ಸ್ ಅನಿಸುವಂತ ರೀತಿಯ ವಾತಾವರಣ ಆ ಬೆಳಗಿನ ಜಾವವೇ ಈ ಮಟ್ಟದ ಮಟ್ಟಗಿನ ಕತ್ತಲಲ್ಲಿ ಕಂಡು ಬರ್ತಾ ಇದೆ ಇನ್ನು ರಾತ್ರಿ ಆದರೆ ನಿಜಕ್ಕೂ ಕೂಡ ಆತಂಕದ ಪರಿಸ್ಥಿತಿಯಲ್ಲಿ ನೋಡಿದ್ರಲ್ಲ ನಮ್ಮ ಬೆಂಗಳೂರಿನಲ್ಲೇ ಇರುವ ಮೋಸ್ಟ್ ಡೇಂಜರಸ್ ಅಂಡರ್ ಗಳನ್ನ ಜನ ಸಾವಿರಾರು ಸಂಖ್ಯೆಯಲ್ಲಿ ಓಡಾಡ್ತಾರೆ ಕನಿಷ್ಠ ಪಕ್ಷ ಅಂಡರ್ ಗಳಲ್ಲಿ ಸಂಜೆಯ ನಂತರ ಲೈಟ್ ವ್ಯವಸ್ಥೆಯಾದ್ರೂ ಮಾಡಬೇಕಿದೆ ಇನ್ನು ಪೊಲೀಸ್ ಇಲಾಖೆ ಈ ಕಳ್ಳಕಾಕರಿಗೆ ಕಡಿವಾಣ ಹಾಕಲಿ ಅನ್ನೋದು ಸಾರ್ವಜನಿಕರ ಒತ್ತಾಯವಾಗಿದೆ ಮಾದೇಶ್ ಆನೇಕಲ್ ಪಬ್ಲಿಕ್ ಟಿವಿ ಬೆಂಗಳೂರು